ಈ ಚಿತ್ರರಂಗಕ್ಕೆ ನಾನು ಬಂದು ಒಂದು ಬಹುಶಃ 25 ಇಯರ್ಸ್ ಆಯಿತು. 25 ಇಯರ್ಸ್ ಆದರೂ ಯಾರಿಗೂ ಗೊತ್ತಿಲ್ಲ ನಾನು ಈ ಚಿತ್ರರಂಗದಲ್ಲಿ ಇದ್ದೀನಿ ಅಂತ. ನಮ್ಮ ನಾಗೇಂದ್ರ ಸರ್ ಅವ್ರು ಬಿಟ್ಟರೆ ಇಲ್ಲಿರೋರಲ್ಲೇ, ಯಾಕೆ ಅಂತಂದರೆ ಚಿತ್ರದ ಹಿಂದೆ ಇದು ನಿಂತ್ಕೊಂಡು ನಾವು ಚಿತ್ರರಂಗದಲ್ಲಿ ನೀವೇನು ಹೀರೋ ಹೀರೋಯಿನ್ನ ನೋಡ್ತಾ ಇದ್ದೀರಾ, ನಟ ನಟಿಯರನ್ನ ನೋಡ್ತಾ ಇದ್ದೀರಾ, ಸಾಕಷ್ಟು ಜನನ್ನ ಟ್ರೈನ್ ಮಾಡಿ ಕರ್ಕೊಂಡು ಬಂದು ಹೀರೋ ಹೀರೋಯಿನ್ ಮಾಡಿದಂತಹ ವ್ಯಕ್ತಿ ನಾನು. ಆದರೆ ಯಾರಿಗೂ ಗೊತ್ತಿಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರು ಒಂದು ಇದ್ರು ಪ್ರೊಡ್ಯೂಸರ್ ಆಗಲಿ ಡೈರೆಕ್ಟರ್ ಆಗಲಿ ಒಂದು ಕಾಸ್ಟಿಂಗ್ ಡೈರೆಕ್ಟರು ಇವರೇ ಕರ್ಕೊಂಡು ಬಂದಿದ್ದು ಅಂತೇಳಿ ಎಲ್ಲೂ ಹೇಳೋದಿಲ್ಲ, ಎಲ್ಲೂ ನಮ್ಮನ್ನು ಗುರುತಿಸ್ತಾ ಇರಲಿಲ್ಲ. ಸೊ ಆ ಒಂದು ಇದರಲ್ಲಿದ್ದಾಗ ಪ್ರವೀಣ್ ನನ್ನನ್ನು ಕರ್ಕೊಂಡು ಬಂದು, ಇಲ್ಲ ನಿಮ್ಮನ್ನು ನೀವು ಗುರುತಿಸ್ಕೋಬೇಕು, ಇನ್ಮೇಲೆ ಸ್ಟಾರ್ಟ್ ಮಾಡಬೇಕು, ಆ್ಯಕ್ಟಿಂಗು ಸ್ಟಾರ್ಟ್ ಮಾಡಿ, ಆ್ಯಕ್ಟಿಂಗು ಸ್ಟಾರ್ಟ್ ಮಾಡಿ ಅಂತ ಹೇಳಿ ಫಸ್ಟ್ ಚಿತ್ರದಲ್ಲೂ ಕೊಟ್ಟಿದ್ದಾರೆ. ಈಗ ಈ ಚಿತ್ರದಲ್ಲೂ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ಮುಂದಿನ ಚಿತ್ರದಲ್ಲೂ ಕೊಡ್ತಾರೆ ಅಂತ ಗೊತ್ತು. ಅಪ್ಲಿಕೇಶನ್ ಅಂತ ಅಲ್ಲ ಅದು. ಸೊ ಅವರು ಒಂದು ಕೊಟ್ಟಿರುವಂಥ ಕ್ಯಾರೆಕ್ಟರು, ನನ್ನ ಕ್ಯಾರೆಕ್ಟರ್ ಏನಿದೆ ಎಲ್ಲ ಚೆನ್ನಾಗಿ ಬರಬೇಕು ಅಂತಂದರೆ ನಿಮ್ಮ ಮಾಧ್ಯಮ ಮಿತ್ರರ ಮೂಲಕನೇ ಬರಬೇಕು. ಯಾಕೆಂದರೆ ನಾವೇನು ಕಷ್ಟಪಟ್ಟಿರ್ತೀವಿ ಶ್ರಮನ, ಆ ಒಂದು ಶ್ರಮನ ಜನಕ್ಕೆ ತಲುಪಿಸುವವರು ನೀವೇ. ನೀವು ಕರೆಕ್ಟಾಗಿ ನಮ್ಮನ್ನು ತಲುಪಿಸಿದ್ರೆ ನಾವೆಲ್ಲರೂ ಒಂದು ನಮ್ಮ ಶ್ರಮಕ್ಕೆ ಒಂದು ಬೆಲೆ ಸಿಗುತ್ತೆ. ನಾನು ಈ ಒಂದು ಚಿಕ್ಕ ಮಾತನ್ನ ಹೇಳಿ ಮುಕ್ತಾಯ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಸಾಕಷ್ಟು ಜನ ಇದ್ದಾರೆ ಈಗ ಹೇಳಿದ್ರೆ ಅವರು ಇವಾಗ ಯಾವ ಲೆವೆಲಲ್ಲಿ ಇದ್ದಾರೆ ಅಂತಂದರೆ ಇಂಡಸ್ಟ್ರಿ ಸ್ಟಾಲ್ವರ್ಡ್ಸ್ ಆಗಿದ್ದಾರೆ. ಸೊ ಆ ಒಂದು ಪಾತ್ರಗಳ ಹೆಸರು ಹೇಳಿಕೊಂಡು ನಾನು ಮೆರಿಬೇಕು ಅಂತ ಏನಿಲ್ಲ, ಯಾಕೆಂದರೆ ಇವತ್ತವರೆಗೂ ನಾನು ಅದನ್ನು ಮಾಡಿಲ್ಲ, ಎಲ್ಲೂ ಮಾಡಿಲ್ಲ. ಸೊ ಒಂದು ಹೆಸರು ಬೇಕಿದ್ರೆ ಹೇಳ್ಬೋದು. ಒಂದು ಯಾವುದೇ ಒಂದು ರೀತಿಯಲ್ಲಿ ಕೂಡ ನೋಡಿದ್ರು ಒಂದು ಚಿಕ್ಕ ಇದು ಏನೋ ಪಾತ್ರ ಕೊಡ್ತಾ ಇದ್ದಂಥ ಹುಡುಗಿನ ಕರ್ಕೊಂಡು ಬಂದು ನಾನು ಇವತ್ತು ಒಂದು ಒಳ್ಳೆ ಸ್ಟಾರ್ ಮಾಡಿದ್ದೀನಿ, ಪ್ರಿಯಾಂಕಾ ಜೈನ್ ಅಂತ ಹೇಳಿ. ತೆಲುಗು ಇಂಡಸ್ಟ್ರಿಯಲ್ಲಿ ಇವತ್ತು ಹೈಯೆಸ್ಟ್ ಪೇಯ್ಡ್ ಸೀರಿಯಲ್ ಆರ್ಟಿಸ್ಟ್ ಅಂದರೆ ಪ್ರಿಯಾಂಕಾ ಜೈನ್. ಆ ರೀತಿ ನೋಡಬೇಕು ಅಂದರೆ ಸ್ವಾತಿ ಅಂತ ಕೂಡ, ಸ್ವಾತಿ ಕೂಡ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡ್ತಾಯಿದ್ಲು ಇದು ಪುನೀತ್ ರಾಜ್ಕುಮಾರ್ ಅವರ ಒಂದು ಸೀರಿಯಲ್ನಲ್ಲಿ. ಆ ಸೀರಿಯಲ್ ಹುಡುಗಿನ ಕೂಡ ಕರ್ಕೊಂಡು ಬಂದು ಹೀರೋಯಿನ್ನ ಮಾಡಿ ಇವತ್ತು ತಮಿಳು ಮತ್ತು ತೆಲುಗು ಕನ್ನಡದಲ್ಲಿ ಕೂಡ ಸಾಕಷ್ಟು ಚಿತ್ರಗಳು ಮಾಡಿದ್ದಾರೆ ಇವ್ರ ಜೊತೆ ಎಲ್ಲ. ದಿಗಂತ ಜೊತೆ ಕೂಡ ಒಂದು ಚಿತ್ರ ಮಾಡಿದ್ರು ಸ್ವಾತಿ ಅಂತ ಹೇಳಿ. ಸೊ ಗೊತ್ತಿರ್ಬೋದು ನಿಮಗೆಲ್ಲ, ಈ ಎರಡು ಹೆಸರು ಸಾಕು, ಭಾಳ ಹೆಸರಿದೆ. ಆ ಹೆಸರನ್ನ ಹೇಳ್ಕೋಬಾರ್ದು, ಯಾಕೆಂದರೆ ಆ ಹೆಸರನ್ನೆಲ್ಲ ಹೇಳಿದ್ರೆ ಅವರೆಲ್ಲ ಇವಾಗ ಬೆಳೆದಿದ್ದಾರೆ. ಅವರೆಲ್ಲ ಏನಂತಾರೆ ಅಂತಂದರೆ ಅವ್ರ ಹೆಸರನ್ನ ಹೇಳ್ಕೊಂಡು ನಾನು ಬೆರೀತಾ ಇದ್ದೀನಿ ಅಂತ ಅನ್ನೋದು. ಅಪ್ರಾಕ್ಸಿಮೇಟಾಗಿ ಹೇಳಬೇಕು ಅಂದರೆ ಒಂದು ಇದೆ, ಒಂದು 60-70 ಜನ ಆದರೂ ಇದ್ದಾರೆ ಇಂಡಸ್ಟ್ರಿಯಲ್ಲಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.